ದೊಡ್ಡ ಅಣ್ಣನಲ್ಲೇ ಥರನೇ ಇದ್ದರು. ಯಾಕೆಂದರೆ ನಾವಿಬ್ಬರು 2004 ಇಂಡಿಪೆಂಡೆಂಟ್ ಆಗಿ ಶಾಸಕರಾಗಿ ಒಂದು ದಿನ ವಿಧಾನಸೌಧಕ್ಕೆ ಕಾಲಿಟ್ಟಿದ್ದೀವಿ. ಅವತ್ತಿಂದ ನನ್ನ ಅಪಾರಾದಂಥ ಪ್ರೀತಿ, ಮನೆ ಸ್ವಂತ ತಮ್ಮದವ್ರಿಗಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ರು. ಯಾವುದೇ ಒಂದು ವಿಷಯ ಇರಲಿ, ಯಾವುದೇ ಒಂದು ಘಟನೆಗಳಿದ್ದರೂ ಫೋನ್ ಮಾಡಿ, ಏನು ಒಳ್ಳೆಯದಾದರೂ ಫಸ್ಟ್ ಅವ್ರದ್ದೇ ಫೋನ್ ಇರ್ತಿತ್ತು, ಏನಾದರೂ ಕೆಟ್ಟಾದರೂ ಅವ್ರದ್ದೇ ಫೋನ್ ಇರ್ತಿತ್ತು. ಭಾಳ ಒಳ್ಳೆಯ ಅಂಶರು. ಒಂದು ಘಟನೆ ನೆನಪು ಬರ್ತದೆ, ನನಗೆ ಯಾವತ್ತೂ ರಾಜ ಅಂತಿದ್ರು. ಏ ರಾಜ ಎಲ್ಲಿದ್ದಲೇ ಬಾ ಅಂತಿದ್ರು, ರಾಜನೇ ಅಂತಂದು ಕರಿತಿದ್ರು. ಮನೆಗೆ ನಮ್ಮ ಅತ್ತಿಗೆಮ್ಮನೂ ಅಷ್ಟೇ ಪ್ರೀತಿ ಮಾಡ್ತಿದ್ರು. ನಾನು ಯಾವಾಗಾರ ಅವ್ರಿಗೆ ಗಮ್ಮತ್ತು ಮಾಡಿ ನಾನು ದತ್ತಕ್ಕೆ ತೊಗೊಂಬಿಡಪ್ಪಣ ಅಂತೇಳಿ ಯಾವಾಗಲೂ ಗಮ್ಮತ್ತು ಮಾಡ್ತಿದ್ದೆ ನಾನು. ಒಂದು ಸರಿ ಅವರು ನಾವು ಶಾಸಕರಿದ್ದಂಥ ಸಂದರ್ಭದಲ್ಲಿ ಒಂದು ಗಲಾಟೆ ಆಗಿತ್ತು ಇಲ್ಲೇ ಯಾತಗಿರಿಯಲ್ಲಿ. ಹಾಸ್ಪಿಟ್ಲಿಗೆ ಪೇಷಂಟಿಗೆ ಮಾತಾಡ್ಸೋಕ್ಕೆ ಹೋದರು. ಮಾತಾಡ್ಸೋಕ್ಕೆ ಹೋದಾಗ ಒಬ್ಬರು ಎದುರಾಳಿಗಳು ಅವ್ರಿಗೆ ಚಾಕು ಹಾಕಿದ್ರು. ಅವನ ಕೇಸನ್ನ ಮುಂದೆ ರೆಫರ್ ಮಾಡೋಕ್ಕಿದ್ರು, ಗುಲ್ಬರ್ಗ ಇಲ್ಲ ಹೈದ್ರಾಬಾದ್ ಹೋಗಿರಿ ಅಂತೇಳಿ. ಹೈದ್ರಾಬಾದಿಗೆ ತೊಗೊಂಡೋಗ್ರಿ, ಯಾಕಂದ್ರೆ ಇಲ್ಲಿ ಹತ್ರ ಆತ ಹೈದ್ರಾಬಾದ್. ಅದನ್ನ ಹೋಗಿ ಅವ್ರು ಕೈ ಹಾಕಿ ನೋಡಿದ್ರು, ಪೇಷಂಟಿಗೆ ಕೈ ಹಾಕಿ ನೋಡಿ, ಏ ಇಲ್ಲ ಇಲ್ಲ ಇದು ಇಲ್ಲೇ ಮಾಡಿಬಿಡ್ತೀನಿ ಉಳಿತೇನೆ ಅಂತಂದು ಆಪ್ರೇಷನ್ ಮಾಡೋಕೆ ರೆಡಿ ಆದರು. ನಾನಂದೆ ಅಣ್ಣ ಏನಾರ ಅದು ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಬ್ಯಾಡ ಅಂದೆ. ಏ ಏನಾಗಲ್ಲ ತಮ್ಮ, ನಾನು ಫಸ್ಟ್ ಡಾಕ್ಟ್ರ್ ಆಮೇಲೆ ಎಮ್ ಎಲ್ ಎ ಅಂತೇಳಿ ಆಪ್ರೇಷನ್ ಮಾಡಿ ಜೀವ ಉಳಿಸೋಂಥ ಕೆಲಸ ಮಾಡಿದೆ ಅಂತ. ಒಳ್ಳೆ ಸರ್ಜನ್ ಇದ್ದರು, ಭಾಳ ಒಳ್ಳೆ ಮನೆ ವ್ಯಕ್ತಿ ಇದ್ದರು, ಭಾರಿ ಅವ್ರದ್ದು. ಇವತ್ತು ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆ, ಯಾಕಂತಂದರೆ ಒಂಥರ ಆದರ್ಶ ಪುರುಷರು. ತಮ್ಮದೇ ಆದಂಥ ಫಿಲಾಸಫಿ ಮೇಲೆ ನಡ್ಕೊಂಡು ಹೋದರು. ಯಾವತ್ತೂ ಯಾವತ್ತು ಬೇಜಾರಾಗೋದಾಗಲಿ ಇನ್ನಿತರ ಆಗಲಿ ಆಗದಂಥ ಕೆಲಸನೇ ಮಾಡಲಿಲ್ಲ. ಯಾಕಂದರೆ 2023 ಅವರು ಸ್ಟ್ರಾಂಗ್ ಕಂಟೆಂಡರ್ ಇದ್ದರು ಇಲ್ಲಿ ಟಿಕೆಟಿಗೆ. ಅವ್ರಿಗೆ ತಮಗೆ ಟಿಕೆಟ್ ಸಿಕ್ತಂತ ಗೊತ್ತಾದ ತಕ್ಷಣವೂ 2018 ತಮಗೆ ಟಿಕೆಟ್ ಸಿಕ್ತಂತ ಗೊತ್ತಾದ ತಕ್ಷಣ ನನಗೆ ಮೇಲಿಂದ ಹೈಕಮಾಂಡ್ ಅವರು ನನಗೆ ಫೋನ್ ಮಾಡಿ ಹೇಳಿದರು, ಇಲ್ಲ ಎಲ್ಲರಿಗೂ ಸ್ವಲ್ಪ ಯಾರ್ಯಾರು ಇದ್ದಾರೆ ಮಾತಾಡಿಸು, ಅಸಭಾನದವ್ರಿಗೆ ಮಾತಾಡ್ಸಂತೆ. ನಾನು ಡಾಕ್ಟರ್ ಸಾಹಬ್ಗೆ ಫೋನ್ ಮಾಡಿದೆ, ಅಣ್ಣ ಎಲ್ಲಿದೆ ಅಂತಂದೆ. ಬೇಟ ಆಮೇಲೆ ಫೋನ್ ಮಾಡ್ತೆ ಅಂತ ಫೋನ್ ಕಟ್ ಮಾಡಿದರು. ನಾನೇನೋ ಸ್ವಲ್ಪ ಸಿಟ್ಟಿನಾಗಿರ್ಬೋದೇನೋ ಅಂತಿದ್ದೆ. ಮತ್ತು ಒಂದು 10 ಏನೋ ಫೋನ್ ಹಚ್ಚಿ, ಬೇಟ ಹೇಳು ಬೇಟ ಏನು ಹಚ್ಚಿದ್ದೆಲ್ಲ ಅಂತಂದು. ಇಲ್ಲ ಅಣ್ಣ ಹಿಂಗೆ ಪಾರ್ಟಿಗೆ ವೆಂಕಟರೆಡ್ಡಿಯವ್ರಿಗೆ ಟಿಕೆಟ್ ಕೊಟ್ಟದ, ದಯವಿಟ್ಟು ನೀವು ಪ್ರಚಾರ. ಏ ಬೇಟ ಅಲ್ಲೇ ಭಾಷಣ ಮಾಡೋಕ್ಕೈತೀನಿ, ಪಾರ್ಟಿ ಏನು ಕೊಟ್ಟದು ಮಾಡೋಕ್ಕೈತಿ, ಆಲ್ರೆಡಿ ನಾನು ಕ್ಯಾನ್ವಸ್ ಸ್ಟಾರ್ಟ್ ಮಾಡಿಬಿಟ್ಟನೆ ಅಂತೇಳಿ. ನಾವೆಲ್ಲ ರಿಕ್ವೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ಕ್ಯಾನ್ವಸ್ಗೆ ಹೋಗಿದ್ದು ಅಂಥ ಒಂದು ಒಳ್ಳೆಯ ವ್ಯಕ್ತಿ. ಇವತ್ತು ಪಾರ್ಟಿ ಬಗ್ಗೆ ಭಾಳ ನಿಷ್ಠೆ ಮತ್ತು ಸ್ವಯಂ ಇದು, ಮತ್ತು ಇದುವರೆಗೂ ಯಾವುದು ಕಳಂಕರಹಿತ ಜೀವನ ಮಾಡಿದಂಥ ವ್ಯಕ್ತಿ. ಯಾವುದಕ್ಕೂ ಆಸೆ ಪಟ್ಟವರಲ್ಲ. ಜಿಲ್ಲಾ ಅಧ್ಯಕ್ಷ ಆದಾಗೂ ಅದ್ಭುತವಾಗಿ ಕೆಲಸ ಮಾಡಿದರು, ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿದರು ಅವರು. ಮತ್ತು ಮುಖ್ಯವಾಗಿ ಯಾದಗಿರಿನ ಜಿಲ್ಲೆಯಾಗಿ ಮಾಡ್ಬೇಕನ್ನೋ ಕನಸಿತ್ತು, ಮಾಡಿ ಅವರು ಸೋತರೂ ಬಿಡಲಿಲ್ಲ. ಯಡಿಯೂರಪ್ಪ ಸಾಹೇಬ್ರಿಗೆ ಹೋಗಿ ಭೇಟಿಯಾಗಿ ಜಿಲ್ಲೆ ಮಾಡೋಂಥ ಕೆಲಸ ಮಾಡಿದರು. ನಿಜಕ್ಕೂ ಅಂಥ ಒಬ್ಬ ಹಿರಿಯ ಅಣ್ಣನ ಕಳ್ಕೊಂಡು ಇವತ್ತು ನಾವು ಬಡವರಾಗಿ ಒಬ್ಬ ಒಳ್ಳೆ ಮುತ್ಸದಿ ರಾಜಕಾರಣಿನ ನಮ್ಮ ಜಿಲ್ಲೆ ನಮ್ಮ ಭಾಗ ಕಳ್ಕೊಂಡದ. ಆ ಶಕ್ತಿಯ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ. ಎಲ್ಲರಿಗೂ ಆ ದುಃಖ ಬರಿಸುವಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತ ದೇವ್ರ ಹತ್ರ ಕೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.